ನೋಡಿ, ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ದರ್ಶನ್ನ ಶಿಫ್ಟ್ ಮಾಡ್ತಾ ಇರೋದ್ರಿಂದ ಬಳ್ಳಾರಿ ಜೈಲಿನಲ್ಲಿ ಈಗ ಮತ್ತಷ್ಟು ಕಠಿಣ ರೂಲ್ಸ್ ಗಳನ್ನ ಮಾಡಲಾಗ್ತಾ ಇದೆ. ದಾಸನ ಎಂಟ್ರಿಯಿಂದ ಕೆಲವರು ಖುಷ್ ಆದ್ರೆ, ಅಂದ್ರೆ ಕೆಲವರು ಅಭಿಮಾನಿಗಳು ಇರ್ತಾರೆ, ಅವ್ರು ಖುಷಿ ಆಗ್ತಾ ಇದ್ರೆ ಬಳ್ಳಾರಿ ಜೈಲಿಗೆ ಬರ್ತಿದ್ದಾರೆ ದರ್ಶನ್ ಅಂತ, ಮತ್ತೆ ಕೆಲವರಿಗೆ ಸಂಕಟ ಶುರುವಾಗ್ತಾ ಇದೆ. ಹೇಗೋ ಆರಾಮಾಗಿದ್ವಿ ಅಂತಿದ್ದೋರಿಗೆ ದರ್ಶನ್ ನಿಂದ ನೆಮ್ಮದಿ ಭಂಗ ಆಗುವಂತ ಆತಂಕ ಕೂಡ ಕಾಡ್ತಾ ಇದೆ. ದರ್ಶನ್ ಬರ್ತಾ ಇರೋದ್ರಿಂದ ಇತರೆ ಕೈದಿಗಳಿಗೆ, ಕೈದಿಗಳ ಮನೆಯವರಿಗೆ ಎಫೆಕ್ಟ್ ಆಗುವಂತ ಸಾಧ್ಯತೆ ಕೂಡ ಇದೆ. ಹಂಗೋ ಹಿಂಗೋ ಜೈಲಿಗೆ ಬಂದು ನಮ್ಮವರನ್ನ ನೋಡ್ತಾ ಇದ್ವಿ, ಈಗ ಅವಕಾಶ ಇಲ್ವಲ್ಲ, ಯಾಕಾದ್ರೂ ದರ್ಶನ್ ಬರ್ತಿದಾನೋ ಅಂತ ಕೈದಿಗಳ ಮನೆಯವರೀಗ ಗೊಣುತ್ತಾ ಇದ್ದಾರೆ. ಮತ್ತೊಂದೆಡೆ ದಾಸನ ಹಿಂದೆ ಬಿದ್ರೆ ಜೋಕೆ ಅಂತ ಕೈದಿಗಳ ಪರೇಡ್ನಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಅಂದ್ರೆ ದಾಸನ್ ಹಿಂದಿಂದೆ ಹೋಗೋದು ಈಗ ಯಾವ ರೀತಿಯಾಗಿ ಪರಪ್ಪನ ಅಗ್ರಹಾರದಲ್ಲಾಯ್ತಲ್ಲ, ಸೈಕಲ್ ರವಿ ಸೇರಿದಂತೆ ನಾಗ, ಉಳ್ಳಾ, ಸೀನಾ ಇವರೆಲ್ಲ ಕೂಡ ನಾ ಮುಂದೆ ತಾ ಮುಂದೆ ಅಂತ ಬರ್ತಾ ಇದ್ರು, ಬೇಕರಿ ರಘು ಇವರೆಲ್ಲರೂ ಕೂಡ. ಅಂದ್ರೆ ಬಾಸ್ಗೆ ರಾಜಾತಿಥ್ಯ ಮಾಡೋದಕ್ಕೆ ಕ್ಯೂನಲ್ಲಿ ನಿಲ್ತಾ ಇದ್ರು, ಪೈಪೋಟಿ ಕೊಡ್ತಾ ಇದ್ರು. ಕೊನೆಗೆ ಆ ಪೈಪೋಟಿಯಲ್ಲಿ ಗೆದ್ದಿದ್ದು ನಾಗ, ವಿಲ್ಸನ್ ಗಾರ್ಡನ್ ನಾಗ. ಹಾಗಾಗಿ ರಾಜಾತಿಥ್ಯ ಪಡ್ಕೊಂಡಿದ್ದು ಆಯ್ತು, ಆ ಫೋಟೋಗಳೀಗ ವೈರಲ್ ಆಗಿದ್ದು ಆಯ್ತು. ಕೊನೆಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದೇ ಬೆಟರು, ಇವರೆಲ್ಲರೂ ಒಟ್ಟಿಗೆ ಇದ್ಬಿಟ್ರೆ ಎಂಜಾಯ್ ಮಾಡಿಕೊಂಡು, ಇದು ಜೈಲ್ ಅಂತಾನೆ ಅನ್ಸಲ್ಲ, ಇವರಿಗೆ ತಮ್ಮ ತಪ್ಪನ್ನು ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಅಂತ ಅವಕಾಶನೇ ಸಿಗಲ್ಲ, ಐಷಾರಾಮಿ ಜೀವನ ಇವ್ರು ಮಾಡ್ತಾರೆ ಅನ್ನುವಂಥ ಕಾರಣಕ್ಕೆ ಈಗ ಇಲ್ಲಿ ಅಲ್ಲಿದ್ದಂಥ ಆರೋಪಿಗಳನ್ನ ಸ್ಪ್ಲಿಟ್ ಮಾಡ್ತಾ ಇದ್ದಾರೆ. ಕೆಲ ಆರೋಪಿಗಳನ್ನ ಮೈಸೂರು ಜೈಲಿಗೆ, ಕೆಲವರನ್ನ ಬಳ್ಳಾರಿ ಜೈಲಿಗೆ, ಹೀಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಈಗ ಈ ಬಳ್ಳಾರಿ ಜೈಲಿನಲ್ಲೂ ಕೂಡ ಕೈದಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ, ಒಂದಷ್ಟು ಮೆಸೇಜ್ ಕೊಟ್ಟಿದ್ದಾರಂತೆ. ಬಳ್ಳಾರಿ ಜೈಲಿಗೆ ದರ್ಶನ್ ಬರ್ತಾ ಇದ್ದಂತೆ ನೀವೇನಾದರೂ ದರ್ಶನ್ ಹಿಂದಿಂದೆ ಹೋಗೋದು, ಬಾಸ್ ನಾವು ನಿಮ್ಗೆ ಅದನ್ನು ಸಪ್ಲೈ ಮಾಡ್ತೀವಿ, ಇದನ್ನು ಸಪ್ಲೈ ಮಾಡ್ತೀವಿ, ಮಸಾಜ್ ಮಾಡ್ತೀವಿ, ನಿಮ್ಮ ಬಟ್ಟೆ ತೊಳ್ಕೊಡ್ತೀವಿ, ಹಂಗೆ ಹಿಂಗೆ ಅಂತ ಅವ್ರು ಹಿಂದೆ ಹೋಗೋದು, ಅವ್ರಿಗೆ ನೀವು ಸಪೋರ್ಟ್ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ, ನಿಮ್ಮ ಕೈಕಾಲು ಹಾಳಾಗಿರ್ತೀವಿ ಅಂತ ಕೆಲವ್ರು ಹಿಂದಿಂದ ಹೋಗ್ತಾರೆ. ಆ ರೀತಿ ಹೋಗೋವಂಥ ಕೆಲಸವನ್ನು ಯಾರೂ ಮಾಡೋಂಗಿಲ್ಲ, ದರ್ಶನ್ ಹಿಂದೆ ಬೀಳೋಂಗಿಲ್ಲ. ದರ್ಶನ್ ತಾನಾಯ್ತು, ತನ್ನ ಬ್ಯಾರಕ್ ಆಯ್ತು ಅಂತ ಇರಬೇಕು. ನೀವಾದ್ರೂ ಅಷ್ಟೇ, ನೀವಾಯ್ತು, ನಿಮ್ ಬ್ಯಾರಕ್ ಆಯ್ತು, ನಿಮ್ ಕೆಲಸ ಆಯ್ತು ಅಂತ ಇರಬೇಕು. ಯಾರು ಕೂಡ ಹಿಂದಿಂದೆ ಹೋಗಿ ರಾಜ ಮರ್ಯಾದೆ ಕೊಡೋದು, ರಾಜಾತಿಥ್ಯವನ್ನ ಕೊಡ್ತೀವಿ ಅಂತೇಳಿ ಅವರಿಗೆ ನೀವು ಹೋಗಿ ಭರವಸೆ ಕೊಡೋದು, ಇಂಥದ್ದು ಯಾವುದು ಕೂಡ ಮಾಡಬಾರ್ದು ಅಂತ ಬಳ್ಳಾರಿ ಜೈಲಿನಲ್ಲಿರುವಂತಹ ಕೈದಿಗಳಿಗೆ ಕೂಡ ತನಿಖಾಧಿಕಾರಿಗಳು, ಜೊತೆಗೆ ಜೈಲಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರಂತೆ. ಮತ್ತೊಂದು ಕಡೆ ದರ್ಶನ್ ಈ ರೀತಿಯಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇರೋದ್ರಿಂದ ಕೆಲವರಿಗೆ ಸಂತಸ ಆಗ್ತಾ ಇದ್ರೆ ಇನ್ನೂ ಕೆಲವರಿಗೆ ಸಂಕಟ ಕೂಡ ಉಂಟಾಗ್ತಾ ಇದೆ. ಹೆಂಗೋ ನಾವು ಆರೋಪಿಗಳನ್ನ ಬಂದು ನೋಡ್ಕೊಂಡು ಹೋಗ್ತಾ ಇದ್ವಿ, ಆದ್ರೆ ಈಗ ಅದಕ್ಕೂ ಕೂಡ ಅವಕಾಶ ಸಿಗಲ್ವಲ್ಲ ಅಂತ ಜನರು ಗೊಣುಕ್ತಾ ಇದ್ದಾರೆ.